ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳು ಅಂದರೆ ಅಲ್ಲಿ ಗುಂಡಿಗಳದ್ದೇ ಕಾರುಬಾರು ಆದರೆ ಬಿ ಬಿ ಎಂ ಪಿ ಆಯುಕ್ತರು ಹೇಳ್ತಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳ ಸಂಖ್ಯೆ ಕಡಿಮೆ ಇದೆ ಅಂಥೇಳಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಗಂಡ ಗುಂಡಿ ಬೆಂಗಳೂರು ನಗರದಲ್ಲಿರೋದು ಸಾವಿರ ಗುಂಡಿ ಅಷ್ಟೇನಾ ಅನ್ನುವಂತಹ ಪ್ರಶ್ನೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಆಗಿದೆ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಲೆಕ್ಕದ ಪ್ರಕಾರ ಬರೀ ಒಂದು ಸಾವಿರ ಗುಂಡಿಗಳಿದಾವಂತೆ ಬಿ ಬಿ ಗುಂಡಿ ಲೆಕ್ಕದ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪಬ್ಲಿಕ್ ಟಿ ವಿ ರಿಯಾಲಿಟಿ ಚೆಕ್ ಮಾಡಿದೆ ಈ ರೀತಿಯ ಹೇಳಿಕೆ ಕೊಟ್ಟಿರುವಂತಹ ಬೆಂಗಳೂರು ಬಿ ಬಿ ಆಯುಕ್ತರ ಹೇಳಿಕೆಯ ಅಸಲತಿಯ ಅಸಲಿಯತ್ತನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡಿದೆ ಪಬ್ಲಿಕ್ ಟಿ ವಿ ರಿಯಾಲಿಟಿ ಚೆಕ್ನಲ್ಲಿ ಎಷ್ಟು ಗುಂಡಿಗಳಿದ್ದಾವೆ ಗುಂಡಿಗಳಿಂದ ಸಾರ್ವಜನಿಕರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಏನು ಎಲ್ಲವೂ ಕೂಡ ಗೊತ್ತಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಮತ್ತೆ ಗುಂಡಿಗಳ ಕಾರುಬಾರು ಶುರುವಾಗಿದೆ ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಪ್ರಮುಖ ರಸ್ತೆಗಳಲ್ಲಿಯೇ ಗುಂಡಿಗಳು ಬಿದ್ದಿರುವಂಥದ್ದು ಈ ಗುಂಡಿಗಳು ಕೆಲವು ಸಾರಿ ಸಾವು ನೋವುಗಳಿಗೂ ಕೂಡ ಕಾರಣವಾಗ್ತಾ ಇದೆ ರಿಯಾಲಿಟಿ ಚೆಕ್ ನಂಬರ್ ಒನ್ ಸ್ಥಳ ಟೌನ್ ಹಾಲ್ ಮುಂಭಾಗದ ರಸ್ತೆ ಇದು ಪ್ರಮುಖ ರಸ್ತೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯ ವೆಹಿಕಲ್ಗಳು ಓಡಾಡ್ತವೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಬಟ್ ಬಿ ಬಿ ಎಂ ಪಿ ಆಯುಕ್ತರ ಹೇಳ್ತಾ ಇರುವಂಥದ್ದು ಬರೀ ಒಂದು ಸಾವಿರ ಗುಂಡಿಗಳಿದ್ದಾವೆ ಅನ್ನುವಂಥದ್ದು ಹುಡುಕಿದರೆ ಟೌನ್ ಹಾಲ್ ಮುಂಭಾಗವೇ ಒಂದು ಸಾವಿರ ಗುಂಡಿಗಳು ಸಿಗ್ತವೆ ರಿಯಾಲಿಟಿ ಚೆಕ್ ನಂಬರ್ ಟೂ ಸ್ಥಳ ಎಸ್ ಪಿ ರೋಡ್ ಇಲ್ಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯ ವೆಹಿಕಲ್ಗಳು ಓಡಾಡ್ತವೆ ಅತಿ ಹೆಚ್ಚು ಜನ ಗ್ರಾಹಕರು ಓಡಾಡುವಂತಹ ಜಾಗ ಇದು ಇಲ್ಲೂ ಕೂಡ ಗುಂಡಿಗಳ ಕಾರುಬಾರು ಹೇಗಿದೆ ಎನ್ನುವುದನ್ನು ಗಮನಿಸ್ತಾ ಇದ್ದೀರಿ ಕಣ್ಣು ಬಿಟ್ಟು ನೋಡಿದಲ್ಲೆಲ್ಲ ಬರೀ ಇದೇ ರೀತಿಯ ಗುಂಡಿಗಳೇ ಕಾಣಿಸುತ್ತೆ ರಿಯಾಲಿಟಿ ಚೆಕ್ ನಂಬರ್ ತ್ರೀ ಸ್ಥಳ ಚಿಕ್ಕಪೇಟೆ ಮುಖ್ಯ ರಸ್ತೆ ಅತಿ ವಹಿವಾಟು ವ್ಯಾಪಾರವಾಗುವಂತಹ ಜಾಗ ಇದು ಇಲ್ಲೂ ಕೂಡ ಇದೇ ಪರಿಸ್ಥಿತಿ ನೋಡಿ ಎಷ್ಟು ದೊಡ್ಡದಾದಂತಹ ಗುಂಡಿ ಬಿದ್ದಿದೆ ಅಂಥೇಳಿ ಮಳೆ ಬಂದುಬಿಟ್ರೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಟ್ ಬಿ ಬಿ ಎಂ ಪಿ ಆಯುಕ್ತರು ಹೇಳ್ತಾರೆ ಬರೀ ಸಾವಿರ ಗುಂಡಿಗಳಿದ್ದಾವೆ ಇನ್ನೆಲ್ಲ ರೋಡ್ಗಳು ಕೂಡ ಫಳಫಳ ಅಂತೇಳಿ ಹೊಳಿತಾ ಇದೆ ಅನ್ನುವ ಅರ್ಥದಲ್ಲಿ ಮಾತನಾಡಿರುವಂಥದ್ದು ಹಾರಿಕೆಯ ಉತ್ತರವನ್ನು ಕೊಟ್ಟಿರುವಂಥದ್ದು ಹಾಯಿಸಿದಲ್ಲೆಲ್ಲ ಕೂಡ ಬೆಂಗಳೂರಿನಲ್ಲಿ ಬರೀ ಗುಂಡಿಗಳೇ ಕಾಣಿಸ್ತಾ ಇರುವಂಥದ್ದು ಬಿ ಬಿ ಎಂ ಪಿ ಆಯುಕ್ತರು ದಯಮಾಡಿ ರಿಯಾಲಿಟಿ ಚೆಕ್ಕನ್ನು ಗಮನಿಸಬೇಕಾಗುತ್ತೆ ಈ ರೀತಿಯ ಹಲವು ಕಡೆಗಳಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಇದೇ ರೀತಿಯ ಗುಂಡಿ ಸಮಸ್ಯೆ ತಾಂಡವವಾಡ್ತಾ ಇದೆ ಸಾರ್ವಜನಿಕರಂತೂ ವಾಹನವನ್ನು ಓಡಿಸಲಿಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಸಣ್ಣದೊಂದು ಮಳೆ ಬಂದರೂ ಕೂಡ ಇದರಿಂದ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇದು ಬೆಂಗಳೂರಿನಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ಕಾರುಬಾರು ಪ್ರಮುಖ ರಸ್ತೆಗಳಲ್ಲಿಯೇ ಈ ರೀತಿಯ ಸಮಸ್ಯೆ ಇನ್ನು ಗಲ್ಲಿಗಳ ಒಳಗೆಲ್ಲ ಹೋಗ್ಬಿಟ್ರೆ ಕೆಲವು ಕಡೆ ರಸ್ತೆಗಳೇ ಇಲ್ಲ ಎಲ್ಲವೂ ಕೂಡ ಹೋಗಿರುವಂಥದ್ದು ಚಿಕ್ಕಪೇಟೆ ಎಸ್ ಪಿ ರೋಡು ಟೌನ್ ಹಾಲ್ ಮುಂಭಾಗ ಇಲ್ಲೆಲ್ಲ ಕೂಡ ಪಬ್ಲಿಕ್ ಟಿ ವಿ ರಿಯಾಲಿಟಿ ಚೆಕ್ಕನ್ನು ನಡೆಸಿರುವಂಥದ್ದು ಬಹುತೇಕ ಕಡೆಗಳಲ್ಲಿ ಗುಂಡಿಗಳೇ ಕಣ್ಣಿಗೆ ರಾಚ್ತಾ ಇದೆ ಗುಂಡಿಗಳ ಕಾರುಬಾರು ಜೋರಾಗಿರುವಂಥದ್ದು ರಿಯಾಲಿಟಿ ಚೆಕ್ ನಂಬರ್ ಫೋರ್ ಸ್ಥಳ ಹೆಬ್ಬಾಳ ಔಟರ್ ರಿಂಗ್ ರೋಡ್ ಇಲ್ಲೂ ಕೂಡ ಗುಂಡಿಗಳದ್ದೇ ಕಾರುಬಾರು ರಸ್ತೆನೇ ಇಲ್ಲ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ ತುಷಾರ್ ಗಿರಿನಾಥ್ ಅವರು ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರು ಬರೀ ಸಾವಿರ ಗುಂಡಿಗಳಿದಾವೆ ಅನ್ನುವಂತಹ ಲೆಕ್ಕವನ್ನು ಕೊಡ್ತಾ ಇದ್ದಾರೆ ಬಟ್ ಗುಂಡಿ ಮುಚ್ಚುವಂತಹ ಕೆಲಸ ಇಲ್ಲಿಯವರೆಗೂ ಬಿ ಬಿ ಎಂ ಪಿಯಿಂದ ಕಂಪ್ಲೀಟ್ ಮಾಡೋದಕ್ಕಾಗೇ ಇಲ್ಲ ಯಾವುದೇ ಸರ್ಕಾರ ಬರಲಿ ಯಾರೇ ಇರಲಿ ಯಾವುದೇ ಆಯುಕ್ತರು ಚೇಂಜ್ ಆಗಲಿ ಬಟ್ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಭಾಗ್ಯ ಸಿಗುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ವೈಟ್ ಟಾಪಿಂಗ್ ಮಾಡ್ತಾರೆ ಈ ರೀತಿಯ ಗುಂಡಿಗಳಾಗಬಾರ್ದು ಅಂಥೇಳಿ ಅಲ್ಲೂ ಕೂಡ ಕಳಪೆ ಕಾಮಗಾರಿ ಅಲ್ಲೂ ಕೂಡ ಅರ್ಧಂಬರ್ಧ ಕೆಲಸ ಟ್ರಾಫಿಕ್ ಜಾಮು ಈ ರೀತಿಯ ಹಲವು ಸಮಸ್ಯೆಗಳಿಗೆ ಬೆಂಗಳೂರಿನ ರಸ್ತೆಗಳು ಸಾಕ್ಷಿಯಾಗ್ತಾ ಇರುವಂಥದ್ದು